हाय फ्रेंड्स एल्लरिगू नमस्कार वर्ष अडुगे मने चानल गे स्वागत नानु इवत्तु संडे स्पेशल आगि मटन सांबार माडातेनि रि बरि इदे हेंगे माडोदु अंत नोडोण रि नानु इल्ली मोदलिगे ओंदु पात्रेन तगोंडिदिनि कुक्करल्लि माड्ता इल्ल पात्रेल्लि माडिद्रे ಸಾಂಬಾರು ಸೂಪರಾಗಿ ಬರ್ತೈತ್ರಿ ಅದಕ್ಕೆ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ಮೇಲೆ ಇದಕ್ಕೆ ಜಜ್ಜಿ ಇಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ರೀ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ 1 ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇದು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ರೀ ಇದಕ್ಕೇನೆ ಇವಾಗ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ರೀ ಟೊಮೆಟೋ ಇದೆಲ್ಲ 5 ರಿಂದ 6 ನಿಮಿಷ ಸರಿಯಾಗಿ ಫ್ರೈ ಆಗಬೇಕು ರೀ ಮೆತ್ತಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಈ ಒಂದಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು ರೀ ಯಾಕಂದ್ರೆ ತಳವತ್ತಿತ್ತಲ್ಲ ರೀ ಇದಕ್ಕೆ ಸ್ವಲ್ಪ ಹಾಗೆ ಸ್ಪೂನ್ ಚಮಚನ ತಗೊಂಡು ಕೈ ಆಡಿಸ್ತಾ ಇರಬೇಕು ರೀ ಇವಾಗ ಇದು ಫ್ರೈ ಆಗೈತೆ ರೀ ನಾನು ಇಲ್ಲಿ 1/2 ಕೆಜಿ ಮಟನ್ನ 2 ಸಲ ಸರಿಯಾಗಿ ತೊಳೆದು ಬಿಟ್ಟು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ರೀ ಇದು ಹಾಕಿಬಿಟ್ಟು ಸರಿಯಾಗಿ ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡ್ಕೋಬೇಕು ರೀ ಎಣ್ಣೆಯಲ್ಲಿ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಅದು ನೀರು ಬಿಟ್ಕೋತೈತೆ ರೀ ಮತ್ತೆ ತಳಾನೂ ಹತ್ತೋದಿಲ್ಲ ರೀ ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ರೀ ಇದು ಇದಕ್ಕೆ ಪ್ಲೇಟ್ ಮುಚ್ಚಿ ಏನಿಲ್ಲ ಅಂದರೂ 15 ರಿಂದ 20 ನಿಮಿಷ ಇದನ್ನು ಮುಚ್ಚಿ ಇಡಬೇಕು ರೀ ಇವಾಗ 15 ನಿಮಿಷ ಆಗೈತೆ ರೀ ನೋಡಿರಿ ಸರಿಯಾಗಿ ಬೆಂದೈತೆ ರೀ ಮತ್ತು ಎಣ್ಣೆ ನೀರು ಕೂಡ ಬಿಟ್ಕೊಂಡೈತೆ ರೀ ಇದಕ್ಕೆ ನಾನು ಇವಾಗ ನೀರು ಸೇರಿಸ್ಕೋತಾ ಇದ್ದೀನಿ ರೀ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಬಿಸಿನೀರು ಹಾಕಿದ್ರೆ ಬೇಗ ಬೇಯ್ತೈತೆ ರೀ ಸೊ ಅದಕ್ಕೆ ನಾನು ಬಿಸಿನೀರನ್ನು ಕಾಯಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಪ್ಲೇಟ್ ಮುಚ್ಚಿ ಇದನ್ನು 1/2 ಗಂಟೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ರೀ ಇವಾಗ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ 1 ಬೌಲ್ನಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ ರೀ 1 ಹಿಡಿಯಷ್ಟು ಪುದೀನಾನ ಸರಿಯಾಗಿ ತೊಳೆದುಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೇನೆ ಇವಾಗ ಹಾಕೋತಾ ಇದ್ದೀನಿ ರೀ ಮತ್ತು 5 ರಿಂದ 6 ಲವಂಗನ ಹಾಕ್ತಾ ಇದ್ದೀನಿ ರೀ ಮತ್ತು 5 ರಿಂದ 6 ಮೆಣಸಿನ ಇದಕ್ಕೆ ಹಾಕೋತಾ ಇದ್ದೀನಿ ರೀ ಇದಕ್ಕೆ ರೀ ಇವಾಗ 5 ರಿಂದ 6 ಮೆಣಸಿನ ಹಾಕ್ತಾ ಇದ್ದೀನಿ ರೀ ಮತ್ತು 2 ಏಲಕ್ಕಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮತ್ತು 3 ಪೀಸ್ ಚಕ್ಕೆನ ಇದಕ್ಕೆ ಹಾಕ್ತಾ ಇದ್ದೀನಿ ರೀ ಇವಾಗ ಎಲ್ಲನೂ ಹಾಕಿದ್ದೇವಲ್ಲ ರೀ ಇದನ್ನು ಗ್ರೈಂಡ್ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ರೀ ಇವಾಗ ನೋಡಿರಿ ಇದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಪೂರ್ತಿ ಸಾಫ್ಟಾಗಿ ಕ್ರೀಮಿ ಥರ ಗ್ರೈಂಡ್ ಮಾಡ್ಕೋಬೇಕು ರೀ ಅವಾಗಲೇ ಸಾಂಬಾರು ಸೂಪರಾಗಿ ಬರ್ತೈತೆ ರೀ ಈ ಥರ ಇದ್ದೇ ಸಾಕು ರೀ ಇವಾಗ ನೋಡಿರಿ 1/2 ಗಂಟೆ ಆಗೈತೆ ರೀ ಇದು ಮಟನ್ನು ಬೆಂದೈತೆ ರೀ ಇವಾಗ ಮಟನ್ ಬೇಯಿಸ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಡಿಮೆನೇ ಹಾಕ್ರಿ ಆವಾಗ ಬೇಗ ಮಟನ್ ಬೇಯ್ತೈತೆ ರೀ ಇವಾಗ ರುಬ್ಬಿಟ್ಕೊಂಡಿರುವ ಮಸಾಲನ ಇದಕ್ಕೆ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ರೀ ಇದೇ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ ರೀ ಇವಾಗ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ನೀರು ಹಾಕೋಬೋದು ರೀ ಜಾಸ್ತಿ ತೆಳ್ಳನು ಮಾಡೋಕೆ ಹೋಗ್ಬೇಡ್ರಿ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ರೀ ಇವಾಗ ನಾನು ಇದಕ್ಕೆ 1 ಚಮಚದಷ್ಟು ಖಾರನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮಸಾಲ ಖಾರನ ಯೂಸ್ ಮಾಡಿದ್ದೀನಿ ರೀ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ ರೀ ಮತ್ತು 1 ಟೇಬಲ್ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಇವಾಗ ಸೇರಿಸ್ಕೋತಾ ಇದ್ದೀನಿ ರೀ ಉಪ್ಪು ಖಾರ ನಿಮಗೆ ರುಚಿಗೆ ಅನುಗುಣವಾಗಿ ನೋಡಿ ಹಾಕೋರಿ ನೀವು ಖಾರ ಎಷ್ಟು ತಿಂತೀರ ಅಷ್ಟು ಹಾಕೋರಿ ಮತ್ತು ಉಪ್ಪು ಕೂಡ ಎಷ್ಟು ಬೇಕೋ ಅಷ್ಟು ಹಾಕೋರಿ ಇವಾಗ ಕುದೀತಾ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಮುಚ್ಚಿ ಮತ್ತೆ 20 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ರೀ ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತೈತಲ್ಲ ರೀ ಅಷ್ಟು ಸಾಂಬಾರು ಸೂಪರಾಗಿ ಬರ್ತೈತೆ ರೀ ಇವಾಗ ನೋಡಿರಿ 20 ನಿಮಿಷ ಆಗೈತೆ ರೀ ಇವಾಗ ಮಟನ್ ಸಾಂಬಾರು ರೆಡಿ ಆಗೈತೆ ರೀ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಬಂದೈತೆ ರೀ ಸ್ಮೆಲ್ ಕೂಡ ಅಷ್ಟೇ ಗಮ್ ಅಂತ ಇದೆ ರೀ ಇವಾಗ ಮಟನ್ ಸಾಂಬಾರು ರೆಡಿ ಆಗೈತೆ ರೀ ನಾನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡತ್ತೀನಿ ರೀ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಟನ್ ಸಾಂಬಾರನ್ನ ಮಾಡ್ಬೋದು ಅಂತ ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು